ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಒಕ್ಲೇರಿ ಕ್ಷೇತ್ರ ರಾಮು ಅವ್ರ ಮಿಸಸ್ ಸೋಲ್ಬೇಕು ಕಾರಣ ಅಂದ್ರೆ ಶ್ರೀನಿವಾಸ್ ಗೌಡನೇ. ನರಸಾಪುರ ಕ್ಷೇತ್ರದಲ್ಲಿ ಸೋಲ್ಬೇಕಂದ್ರೆ ಶ್ರೀನಿವಾಸ್ ಗೌಡನೇ ಕಾರಣ. ಹಿರೇಗೌಡ ಸೋಲ್ಬೇಕಂದ್ರೆ ಶ್ರೀನಿವಾಸ್ ಗೌಡ ಕಾರಣ. ಈ ಕಡೆ ಮಂಗಮ್ಮನಸ್ವಾಮಿ ಎಂಪಿ ಕ್ಯಾಂಡಿಡೇಟ್ ಸೋಲ್ಬೇಕಂದ್ರೆ ಶ್ರೀನಿವಾಸ್ ಗೌಡನೇ ಕಾರಣ. ಜಡ್ಪಿಗೆ ನೀವೆಲ್ಲ ನಿಯತ್ತಲ್ಲಿದ್ರೆ ಒಂದ್ ದಿವಸ ನೀವೆಲ್ಲ ಸಾಯ್ಬೇಕು. ಸಾಯಕ್ಕೆ ಹುಟ್ಟಿರೋದು ನಿಮ್ಗೆ ಹಿಂದೆಯಿಂದ ಚಾಕು ಹೊಡ್ತಾನಲ್ಲ ಶ್ರೀನಿವಾಸ್ ಗೌಡ. ನೀವು ಕರೆಕ್ಟ್ ಆಗಿ ಮನುಷ್ಯರಾಗಿದ್ರೆ ಅವನಿಗೆ ಈ ಎಲೆಕ್ಷನ್ ಅಲ್ಲಿ ಈ ಚುನಾವಣೆಯಲ್ಲಿ ನೀವು ಸಹಾಯ ಮಾಡ್ತೀರಿ. ನೀವು ನಿಂತಿದ್ದು ಜಾತ್ಯಾತ್ರಿ ಜನತಾದಲ್ಲಿ ಜಾತ್ಯಾತ್ರಿ ಜನತಾದಲ್ಲಿ ನೀವು ಸಹಾಯ ಮಾಡಬೇಕು. ರಾಮ ಒಟ್ಲೈರಿ ರಾಮಾಯಣ ಕೇಳ್ಕೊಳ್ತಾ ಇದ್ದೀನಿ, ರಾಜೇಶ್ವರಿ ಕೇಳ್ಕೊಳ್ತಾ ಇದ್ದೀನಿ, ಚೌಡೇಶ್ವರಿ ಕೇಳ್ಕೊಳ್ತಾ ಇದ್ದೀನಿ, ಮಂಗ ಮುನ್ಸಮಿ ಕೇಳ್ಕೊಳ್ತಾ ಇದ್ದೀನಿ, ಹಿರೇಗೌಡ ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೂ ಶ್ರೀನಿವಾಸ್ ಗೌಡ ಬಿಟ್ಟು ನಿಮ್ ಇಷ್ಟ, ನೀವು ಯಾರಿಗಾದ್ರೂ ಮಾಡಿ ಮಾಡ್ರಿ. ಅನಿಲ್ ಗೌಡ್ರೆ ಗೌಡ್ರಿಗೆ ಮಾಡ್ರಿ, ಈ ಗೌಡ ಬೇಡ ಆ ಗೌಡ್ರಿಗೆ ಮಾಡ್ರಿ. ಈ ಕಂಜೂಸ್ ಗೌಡಾಗ್ ಬಿಟ್ಬಿಟ್ಟು ಹೃದಯದಿಂದ ಹಂಚೋ ಅಂತ ಗೌಡ ಅನಿಲ್ ಗೌಡ ಅವ್ರಿಗಾದ್ರೂ ಮಾಡು. ಅದು ನೀವು ಋಣ ತೀರಿಸ್ಕೊಳ್ಳಿ. ಶ್ರೀನಿವಾಸ್ ಗೌಡ ಹತ್ರ ಬಂದ್ರೆ ನೀವು ಶ್ರೀನಿವಾಸ್ ಗೌಡ್ರು ಏನ್ ತಿನ್ನಂಗೆ ನಾನು ಹೇಳ್ತಾ ಇದ್ದೀನಿ. ಅನಿಲ್ ಕುಮಾರ್ ಗೆಲ್ಲ ಅಂತ ಕ್ಯಾಂಡಿಡೇಟ್ ಅನಿಲ್ ಕುಮಾರ್ ಸಹಾಯ ಮಾಡ್ರಿ. ಅವರು ಬಂಡಾಯ ಕಾಂಗ್ರೆಸ್ ಆಗ್ತಾರೋ ಅಥವಾ ನಾವೇ ಜುಲುಮ್ ಮಾಡ್ತಾ ಇದೀವಿ, ಅವ್ರು ಬೇಡ ಅಂತ ಇದಾರೆ ಅನಿಲ್ ಕುಮಾರ್ ನವರು, ನಾನು ಹಾಕಲ್ಲಪ್ಪ ನನ್ನ ಪಕ್ಷಕ್ಕೆ ಕೆಲಸ ಮಾಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಕಾರ್ಯಕರ್ತರು. ಅನಿಲ್ ಕುಮಾರ್ಗೆ ಬಂಡಾಯ ಜಂಡಾಸ್ ಅಲ್ಲಿ ಕರ್ಕೊಂಡು ಬರ್ತೀವಿ ಬಂಡಾಯ ಕಾಂಗ್ರೆಸ್ ಅಲ್ಲಿ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು ನಾನು ಕೇಳ್ಕೊಂತಾ ಇದ್ದೀನಿ. ಚೌಡೇಶ್ವರಿನ ರಾಜೇಶ್ವರಿನ ಮಂಗಮ್ಮನ ಸ್ವಾಮಿನ ಹಿರೇಗೌಡನ ಬಡವನು ಆತ್ಮ ಹಿಂದಿನ ದಿನಗಳಲ್ಲಿ ಶ್ರೀನಿವಾಸ್ ಗೌಡನು MLC ಮನೋಹರನ ಕರ್ಕೊಂಡು ಬಂದು ಕೋಟಿ ಕೋಟಿ ಖರ್ಚು ಮಾಡಿ ಅನಿಲ್ಗೆ ಮಠ ಹಾಕಿ ಮೂಲಲ್ಲಿ ಕೂತ್ಕೊಂಡಿದ್ದಾನೆ ಪಾಪ ಅನಿಲ್. ಆತ್ಮಿಗೆ ಬೆಳೆಸ್ರಿ, ಅವತ್ತಿಗೆ ವಿಧಾನಸಭೆ ಕಲ್ಸ್ರಿ, MLA ಮಾಡ್ರಿ. ಅನಿಲ್ ಸ್ವಲ್ಪ ಅನಿಲ್ ಸೋಲ್ಸ್ಬೇಕು ಕಾರಣ ಯಾಕಂದ್ರೆ ಶ್ರೀನಿವಾಸ್ ಗೌಡನೇ. ಶ್ರೀನಿವಾಸ್ ಗೌಡನೇ ಸೋಲ್ಸಿರೋದು. ಶ್ರೀನಿವಾಸ್ ಗೌಡ ಸೋಲ್ಸ್ಬೇಕಂದ್ರೆ 3.5 ಕೋಟಿ ತಗೊಂಡು ಸೋಲ್ಸಿರೋದು. 3.5 ಕೋಟಿ ಶ್ರೀನಿವಾಸ್ ಗೌಡ ಸಪರೇಟ್ ಆಗಿ ತಗೊಂಡವನ. 20 ಕಾಟನ್ ಸೀರೆಗಳು 45 ಕೋಟಿ ದುಡ್ಡು ತಗೊಂಡು ಅನಿಲ್ನ ಮೂಲೆ ಕೂಡಿಸಿರೋದು. ಇದೇ ರೀತಿಯಲ್ಲಿ ಹಲವಾರು ಮಾಡಿದ್ದಾರೆ. ಇವಾಗ ದಯವಿಟ್ಟು ನಾನು ಹೇಳೋದೇನಂದ್ರೆ ವೋಟರ್ಸ್ನ ಪಕ್ಷ ನೋಡಬೇಡಿ, ಒಳ್ಳೆ ಕ್ಯಾಂಡಿಡೇಟ್ನ ಆರಿಸ್ರಿ. ಅನಿಲ್ ಅಂತ ಒಳ್ಳೆ ಕ್ಯಾಂಡಿಡೇಟ್ ಆರಿಸ್ರಿ. ಪಾಪ ಆತ್ಮ ಅಮಾಯಕಿ ಅಂತ ಅವ್ರು ವೋಟ್ ಕೊಡೋಣ. ನಾನು ಜಾತ್ಯಾತ್ರಿ ಜನತಾದಲ್ಲಿ 22 ವರ್ಷ ನಾನು ದುಡ್ದಿದ್ದೀನಿ. ಇವಾಗ ನನ್ನ ಹೊಟ್ಟೆ ಉಳಿತಾ ಇದೆ. ಇವತ್ತಿನ ದಿವಸ ನಾನು ಬಿಟ್ಟು ಬಂದಿದ್ದೀನಿ. ಶ್ರೀನಿವಾಸ್ ಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಕ್ಕೆ ನಾನು ಆ ಪಕ್ಷನ ಬಿಟ್ಟು ನಾನು ಬಂದಿದ್ದೀನಿ. ನಾನು ಅನಿಲ್ ಕುಮಾರ್ನವರ ಬಂಡಾಯ ಕಾಂಗ್ರೆಸ್ನಲ್ಲಿ ನಾವು ಗೆಲ್ಲಿಸ್ಕೊಳ್ಳೋಣ, ಅವ್ರ ವಿಧಾನಸಭಾ ಸದಸ್ಯರಾಗಿ ನಾನು ಕಲ್ಸ್ಕೊಳ್ಬೇಕಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಾನು ಏನೋ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಸಮಯ. ಮಹಿಳೆಯರೆಲ್ಲರಿಗೂ ಒಂದೇ ಮೆಸೇಜು, ಅನಿಲ್ ಕುಮಾರ್ನವ್ರನ್ನ ಗೆಲ್ಲಿಸ್ಬೇಕು, ಗೆಲ್ಲಿಸ್ರಿ. ದುಡ್ಡಿರೋರ್ನ ಶ್ರೀನಿವಾಸ್ ಗೌಡ ಕೋಮ್ತಿ ಅವನ್ ಯಾಕೆ, ಇನ್ನೊಬ್ರು ಇದಾರೆ ನಮ್ಮ ಕೋಲಾರದಲ್ಲಿ ಬೇಕಾಗಿಲ್ಲ. ಅಪ್ಪ ಅವರು ಯಾವುದಕ್ಕೂ ಅಧಿಕಾರಕ್ಕೆ ಬಂದಿಲ್ಲ ಅನಿಲ್ ಕುಮಾರ್ನವರು. ಈ ಸಾರಿ ಆದ್ರೂ ಆಶೀರ್ವಾದ ಮಾಡ್ರಮ್ಮ, ಮಾಡ್ರಿ ಸ್ವಾಮಿಗಳೇ. ನಾನು ರಾಜೇಶ್ವರಿನವರೇ ಇರ್ಬೋದು, ನೀವು ಜಾತ್ಯಾತ್ರಿ ಜನತಾದಲ್ಲಿ ನಾನು ಈಗ ಬಿಟ್ಟಿದ್ದೀನಿ ಜಾತ್ಯಾತ್ರಿ ಜನತಾದಲ್ಲ, ನನ್ಗೆ ಬೇಕಾಗಿಲ್ಲ. ಚೌಡೇಶ್ವರಿ ಸ್ವಾಮಿ ಚೌಡೇಶ್ವರಮ್ಮ ನೀವು ಬಿಟ್ಬಿಡಮ್ಮ, ರಾಮಣ್ಣ ನೀನು ಬಿಡೋಣ, ಹೀರಣ್ಣ ನೀನು ಬಿಡು, ಎಲ್ಲ ಬೇಕಾಗಿಲ್ಲ. ಅಣ್ಣ ನಟರಾಜಣ್ಣ ಎಲ್ಲ APMC ಚೆನ್ನಾಗಿ ತಿನ್ಬಿಟ್ಟು ನುಂಗ್ತಾವನ ತಿನ್ನೋದ್ಕೊಂಡು ನಿಮ್ಗೆಲ್ಲ ಗೊತ್ತೈತೆ. ನಿಮ್ಗೆ ದೊಡ್ಡವ್ರು ನೀವು ಎಲ್ಲ ಸರಿ ಅನಿಲ್ ಎಲ್ಲ ಸರಿ ಅನಿಲ್ ಅನಿಲ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಹೋಗ್ಲಿ ಸ್ವಾಮಿಗಳೇ. ನಿಮ್ಮ ಮನೆ ಓಟ್ ಕೊಡ್ರಿ, ನಿಮ್ಮ ಮನೆ ಓಟ್ ಕೊಡ್ರಿ ಸಾಕು. ನಾವು ಭಿಕ್ಷೆ ಬಿದ್ದು ಕಾಲಿಟ್ಕೊಂಡು ಅನಿಲ್ ಕುಮಾರ್ ನಾವು ಗೆಲ್ಸ್ಬೇಕು, ನಾವು ಗೆಲ್ಸ್ಕೊಂತೀವಿ. ಅನಿಲ್ ಕುಮಾರ್ ಗೆಲ್ಲರು ಖಚಿತ.